ನಾನು ವೈಯಕ್ತಿಕವಾಗಿ ನಮ್ಮ ಪಾರ್ಟಿಯಲ್ಲಿ ನಾನು ವೈಯಕ್ತಿಕವಾದಂತಹ ಅಭಿಪ್ರಾಯಗಳನ್ನು ಯಾರು ಕೇಳಕ್ ಹೋಗಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ರಾಮನೂರು ಯಾವತ್ತೂ ಕೂಡ ನಾನು ಯಾವುದೇ ರೀತಿಯಲ್ಲಿ ಕೇಳುಮಟ್ಟದಲ್ಲಿ ಜೊತೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವತ್ತೇ ಅವಕಾಶ ಬಂದ ಅವತ್ತೆಲ್ಲ ಕೂಡ ನನಗೆ ಒಳ್ಳೆ ಸ್ಥಾನಮಾನವನ್ನು ಕೊಡುವಂತ ಕೆಲಸ ಮಾಡಿ ಮುಂದೆ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಮನೂರಿನಂತ ವ್ಯಕ್ತಿನ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ವ್ಯಕ್ತಿ ಶೆಡ್ಯೂಲ್ ಟ್ರೈಬ್ದಲ್ಲಿ ಇದ್ದಂಥ ವ್ಯಕ್ತಿ ಒಬ್ಬ ವಾಲ್ಮೀಕಿ ಜನಾಂಗದ ವ್ಯಕ್ತಿಗೆ ಒಂದು ಸೂಕ್ತವಾದಂತಹ ಸ್ಥಾನಮಾನವನ್ನು ಕೊಡುವಂತ ಕೆಲಸ ಮಾಡ್ತಾರನ್ನಂತ ವಿಶ್ವಾಸ ನನಗಿದೆ, ಜನರು ಕೂಡ ಇದೆ. ನೋಡಿ ಪಾರ್ಟಿ ನೋಡಿ ಇವೆಲ್ಲ ನನ್ನ ವೈಯಕ್ತಿಕವಾದಂಥ ನಿರ್ಧಾರಗಳ ಬಗ್ಗೆ ನಾನು ತಮ್ಮ ಮುಂದೆ ನಾನು ಉಲ್ಲೇಖ ಮಾಡಕ್ಕೆ ಹೋಗಲ್ಲ. ಪಾರ್ಟಿ ನಮ್ಮ ಪಕ್ಷ ತೀರ್ಮಾನವನ್ನು ತಗೋಬೇಕಾಗುತ್ತೆ. ಯಾರು ಮುಖ್ಯಮಂತ್ರಿ ಮಾಡಬೇಕು, ಯಾರ್ಯಾರು ಮಂತ್ರಿಗಳಾಗಿರಬೇಕು ಅನ್ನೋಂಥ ವಿಚಾರದ ಬಗ್ಗೆ ನಾನು ಭಾಷೆ ಸಣ್ಣಕ್ಕೆ ನಾನೇನು ಮಾತಾಡೋಕೆ ಹೋಗಲ್ಲ. ನಮ್ಮ ಪಾರ್ಟಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾದಂಥ ನಿರ್ಧಾರ ತಗೊಂಡಂಥ ಕೆಲಸ ಮಾಡ್ತದೆ. ಇವರು ಮುಖ್ಯಮಂತ್ರಿಗಳ ಸನ್ಮಾನ್ಯ ಬೊಮ್ಮಾಯಿನವರಾಗಿದ್ದಾರೆ, ಅವ್ರ ನೇತೃತ್ವದಲ್ಲಿ ಎಲ್ಲರೂ ಮಂತ್ರಿಗಳಾಗಬೇಕು, ಯಾರು ಉಪಮುಖ್ಯಮಂತ್ರಿಗಳಾಗಬೇಕನ್ನೋ ನಿರ್ಧಾರ ನಮ್ಮ ಪಾರ್ಟಿ ಹೈಕಮಾಂಡ್ ತಗೊಂಡಿದೆ. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಅನೇಕ ವರ್ಷಗಳಿಂದ ರಾಜಕಾರಣದಲ್ಲಿ ಅನುಭವಿರುವಂತಹ ವ್ಯಕ್ತಿ. ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಅವ್ರದೇ ಆದಂತಹ ಒಂದು ಶಕ್ತಿ ಇರುವಂತಹ ಒಬ್ಬ ನಾಯಕ. ಅವರು ಇವತ್ತು ಏನು ನಿರ್ಧಾರವನ್ನು ತಗೊಂಡಿದ್ದಾರೆ, ಆ ನಿರ್ಧಾರವನ್ನು ನಾನು ಹೇಳಕ್ಕೆ ಬಹಳಷ್ಟು ಸಣ್ಣವನ್ನಾಗ್ತೇನೆ. ಅದಕ್ಕೋಸ್ಕರವಾಗಿ ಅವ್ರ ನಿರ್ಧಾರದ ಬಗ್ಗೆ ಆಲ್ರೆಡಿ ಅವ್ರು ಏನು ನಿನ್ನೆ ಮೊನ್ನೆ ಏನು ಹೇಳಿಕೆಗಳನ್ನು ಕೊಟ್ಟಿದ್ದಾರೋ ಅವ್ರ ಹತ್ರ ಕೇಳಿ ತಾವು ಆ ಸಂಜಾಷನ್ ತಗೊಂಡ್ರೆ ಒಳ್ಳೆಯದಂತೇಳಿ ನನ್ನ ಅಭಿಪ್ರಾಯ.